ರೋಹಿಣಿ ನಕ್ಷತ್ರದ ಅಧಿಪತಿ ಸೃಷ್ಟಿಕರ್ತ ಪ್ರಜಾಪತಿ ಚಂದ್ರನ ಪ್ರಭಾವ ಇರುವ ನಕ್ಷತ್ರ. ಈ ನಕ್ಷತ್ರದವರ ಕಣ್ಣುಗಳು ಆಕರ್ಷಣೀಯವಾಗಿರುತ್ತದೆ. ಇವರು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತರು, ಕೃಷಿ ಚಟುವಟಿಕೆಯಿಂದ ಜೀವನ ನಡೆಸುವಂಥವರು, ಉತ್ತಮ ಸಂಧಾನಕಾರರು ಆಗಬಲ್ಲರು, ಕಲೆಯಲ್ಲಿ ಪ್ರತಿಭಾವಂತರು ಹಾಗೂ ಶ್ರಮಜೀವಿಗಳಾಗಿರುತ್ತಾರೆ, ವಾಸ್ತವವಾದಿಗಳು. ಆದರೆ ಗುಂಪಿನಲ್ಲಿ ಅಥವಾ ತಂಡದಲ್ಲಿ ಕೆಲಸ ಮಾಡುವಾಗ ತಾವು ಹೇಳಿದ್ದೇ ಆಗಬೇಕು ಎಂದು ಹಠ ಹಿಡಿಯಬಾರದು. ಬೇರೆಯವರ ತಪ್ಪನ್ನು ಹುಡುಕುವುದರಲ್ಲಿ, ಆ ಬಗ್ಗೆ ಮಾತನಾಡುವುದರಲ್ಲಿ ವಿಪರೀತ ಆಸಕ್ತಿ ಇರುತ್ತದೆ. ಈ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವ ಇಚ್ಛೆ ಹೆಚ್ಚಿರುತ್ತದೆ. ತಮ್ಮ ಕೋಪದಿಂದ ಸಮಸ್ಯೆಗಳನ್ನು ಆಹ್ವಾನಿಸುತ್ತಾರೆ. ಈ ರಾಶಿಯ ಸ್ತ್ರೀಯರ ಕಣ್ಣುಗಳು ಆಕರ್ಷಣೆ ಮಾಡುವಂತೆ ಇರುತ್ತವೆ. ಅಧ್ಯಯನಶೀಲರು, ಪ್ರಭಾವಿಗಳು, ಸದಾ ಪ್ರಯಾಣ ಬಯಸುವವರು, ಕಲಾ ಮನಸ್ಸಿನವರು, ವ್ಯವಹಾರ ಲೆಕ್ಕಾಚಾರದವರು, ಆಧ್ಯಾತ್ಮಿಕ ಆಲೋಚನೆ ಮತ್ತು ತಮ್ಮ ಮನಸ್ಸನ್ನು ಪದೇ ಪದೇ ಬದಲಿಸುವವರಾಗಿರುತ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಸೊಬಗನ್ನು ಪ್ರದರ್ಶಿಸುತ್ತಾರೆ ಮತ್ತು ಉತ್ತಮ ನಡವಳಿಕೆಯನ್ನು ಹೊಂದಿದ್ದಾರೆ. ಅವರು ಸಾಂಪ್ರದಾಯಿಕ ಮೌಲ್ಯಗಳನ್ನು ಹೊಂದಿದ್ದಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಭಾವುಕಳು ಮತ್ತು ಒಳಗಿನಿಂದ ದುರ್ಬಲಳು. ಅವಳ ಸುತ್ತಲೂ ತಮಾಷೆ ಮಾಡಲು ಪ್ರಯತ್ನಿಸುವ ಮೊದಲು ಒಬ್ಬರು ಬಹಳ ಚಿಂತನಶೀಲರಾಗಿರಬೇಕು. ಹೇಗಾದರೂ ಮಹಿಳೆ ತನಗೆ ಆರಾಮದಾಯಕ ಜನರ ನಡುವೆ ತುಂಬಾ ಮುಕ್ತ ಮನಸ್ಸಿನವಳು. ರೋಹಿಣಿ ನಕ್ಷತ್ರದ ಸ್ತ್ರೀಯರು ಆಕರ್ಷಕ ನೋಟವನ್ನು ಹೊಂದಿರುತ್ತಾರೆ. ಸುಂದರವಾದ ಕಣ್ಣುಗಳು ಮತ್ತು ಆಕರ್ಷಕ ನಗುವಿನೊಂದಿಗೆ ಗುಂಡು ಗುಂಡಾದ ಸ್ವಲ್ಪ ಕೊಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ಈ ಸ್ತ್ರೀಯರು ಸ್ನೇಹಪರ, ವಿನಯಶೀಲ ಮತ್ತು ಸೌಮ್ಯ ಸ್ವಭಾವದವರಾಗಿದ್ದರೂ ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸ್ವಭಾವದವರಾಗಿರಬಹುದು. ನೇರವಾಗಿರುವುದರಿಂದ ಈ ಸ್ತ್ರೀಯರು ಅನೇಕ ಸ್ನೇಹಿತರನ್ನು ಹೊಂದಿರುತ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಶತ್ರುಗಳನ್ನು ಹೊಂದಿರುತ್ತಾರೆ. ಸಾಂಪ್ರದಾಯಿಕವಾಗಿರುವಾಗ ಇವರು ಆಧುನಿಕ ಪರಿಕಲ್ಪನೆಗಳಿಗೆ ವಿಮುಖರಾಗದಿರಬಹುದು ಮತ್ತು ಹೆಚ್ಚಿನ ಪ್ರತಿಬಂಧವಿಲ್ಲದೆಯೇ ಹೊಸ ಶೈಲಿಗಳು ಮತ್ತು ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಭಾವೋದ್ರಿಕ್ತರಾಗಿರುವಾಗ ರೋಹಿಣಿ ಸ್ತ್ರೀಯರು ಇತರರಲ್ಲಿ ಟೀಕಿಸಲು ವಿಷಯಗಳನ್ನು ಹುಡುಕಬಹುದು ಮತ್ತು ಮೆದುಳಿಗಿಂತ ಹೆಚ್ಚಾಗಿ ಹೃದಯದಿಂದ ಯೋಚಿಸುತ್ತಾರೆ. ಇದು ಸಾಮಾನ್ಯವಾಗಿ ಜೀವನದಲ್ಲಿ ಅನೇಕ ಹೋರಾಟಗಳಿಗೆ ದಾರಿ ಮಾಡಿಕೊಡುತ್ತದೆ. ಜನರು ಇದನ್ನು ನಕಾರಾತ್ಮಕ ಲಕ್ಷಣವೆಂದು ಪರಿಗಣಿಸುತ್ತಾರೆ. ಸ್ತ್ರೀ ರೋಹಿಣಿ ನಕ್ಷತ್ರದವರು ಸೌಮ್ಯ ಸ್ವಭಾವ ಮತ್ತು ಉತ್ತಮ ಉಡುಪುಗಳನ್ನು ಇಷ್ಟಪಡುತ್ತಾರೆ. ಅವರು ಹೊರಗಿನಿಂದ ಬಲಶಾಲಿ ಎಂದು ಜನರು ಭಾವಿಸಿದರೆ ಅವಳು ವಾಸ್ತವದಲ್ಲಿ ಒಳಗಿನಿಂದ ದುರ್ಬಲಳು. ರೋಹಿಣಿ ಸ್ಥಳೀಯರ ಪ್ರಮುಖ ಲಕ್ಷಣವೆಂದರೆ ಅವರು ನಾಳೆ ಇಲ್ಲ ಎಂಬಂತೆ ಖರ್ಚು ಮಾಡುತ್ತಾರೆ. ಇದು ದೀರ್ಘಾವಧಿಯಲ್ಲಿ ಆರ್ಥಿಕ ಸ್ಥಿತಿಯನ್ನು ಗಂಭೀರವಾಗಿ ಪರಿಣಾಮ ಬೀರಬಹುದು. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣಿಗೆ ಯಾವುದೇ ಕೆಲಸವನ್ನು ವಹಿಸಿಕೊಡಬಹುದು. ಮಹಿಳೆ ತನ್ನನ್ನು ಹೊರತುಪಡಿಸಿ ಎಲ್ಲರನ್ನೂ ಮೆಚ್ಚಿಸಲು ಕೊಟ್ಟ ಕೆಲಸದಲ್ಲಿ ತನ್ನ ಎಲ್ಲಾ ಗಮನ ಮತ್ತು ಪ್ರಯತ್ನವನ್ನು ಬಹಿರಂಗಪಡಿಸುತ್ತಾಳೆ. ವೃತ್ತಿಯ ಮಟ್ಟಿಗೆ ಹೇಳುವುದಾದರೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಗೆ ಅತ್ಯಂತ ಸೂಕ್ತವಾದ ವೃತ್ತಿಯು ಕಲೆಗೆ ಸಂಬಂಧಿಸಿದ ಯಾವುದೇ ಫ್ಯಾಷನ್ ವಿನ್ಯಾಸ, ಚಿತ್ರಕಲೆ, ಜಾಹೀರಾತು ಇತ್ಯಾದಿ. ಸ್ಥಳೀಯರು ಅವರ ಶಿಕ್ಷಣದಲ್ಲಿ ಸರಾಸರಿ ವಿದ್ಯಾರ್ಥಿಯಾಗಿರುತ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಹೊಂದಾಣಿಕೆಯ ಕುಟುಂಬ ಜೀವನವನ್ನು ಆನಂದಿಸುತ್ತಾಳೆ. ಅಲ್ಲಿ ಎಲ್ಲರೂ ಅವಳನ್ನು ಬೆಂಬಲಿಸುತ್ತಾರೆ. ಅವಳು ಮದುವೆಯ ನಂತರ ತನ್ನ ಪತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾಳೆ ಮತ್ತು ಮಕ್ಕಳನ್ನು ಸಹ ಪ್ರೀತಿಸುತ್ತಾಳೆ. ಆಗೊಮ್ಮೆ ಈಗೊಮ್ಮೆ ಅವಳು ಅಸೂಯೆಯಿಂದ ತನ್ನ ಜೀವನದಲ್ಲಿ ಪುರುಷನನ್ನು ಅನುಮಾನಿಸಬಹುದು. ಈ ವಿಷಯ ನಿಯಂತ್ರಿಸಬೇಕು. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಆಕರ್ಷಕವಾಗಿರುತ್ತಾರೆ ಮತ್ತು ತುಂಬಾ ನವನವೀನ ರೀತಿಯ ತೆಳುವಾದ ಅಂಗಪ್ರದರ್ಶದ ಬಟ್ಟೆಗಳನ್ನು ಇಷ್ಟಪಡುತ್ತಾರೆ. ಹೆಣ್ಣುಗಳು ವರ್ಚಸ್ಸನ್ನು ಹೊಂದಿದ್ದು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ.
ರೋಹಿಣಿ ಸ್ತ್ರೀ ಆಡಂಬರವನ್ನು ನಂಬುತ್ತಾರೆ ಮತ್ತು ಬಹಳಷ್ಟು ಪ್ರದರ್ಶಿಸುತ್ತಾರೆ. ಅವರು ಹೃದಯದಿಂದ ದುರ್ಬಲರಾಗಿರುತ್ತಾರೆ ಮತ್ತು ಅತ್ಯಂತ ಸೂಕ್ಷ್ಮವಾಗಿರುತ್ತಾರೆ. ಅವರು ಅಲ್ಪ ಸ್ವಭಾವದವರಾಗಿದ್ದಾರೆ ಮತ್ತು ಜೀವನದಲ್ಲಿ ತೊಂದರೆಗಳನ್ನು ಆಹ್ವಾನಿಸುವ ಪ್ರತಿಕ್ರಿಯೆಗಳಲ್ಲಿ ಆಗಾಗ್ಗೆ ಹಿಂಸಾತ್ಮಕವಾಗಿರುತ್ತಾರೆ. ಅವರು ಲೆಕ್ಕಾಚಾರದ ಮಾತುಗಳನ್ನು ನಂಬುವುದಿಲ್ಲ ಮತ್ತು ದೈನಂದಿನ ಜೀವನದಲ್ಲಿ ಗದ್ದಲವನ್ನು ಉಂಟುಮಾಡುವ ತಮ್ಮ ಮನಸ್ಸಿನಲ್ಲಿ ಬಂದದ್ದನ್ನು ವ್ಯಕ್ತಪಡಿಸುತ್ತಾರೆ. ನೀವು ಉತ್ತಮ ಶಿಕ್ಷಣದ ಕಡೆಗೆ ಒಲವು ತೋರಬಹುದು ಮತ್ತು ಉತ್ತಮ ವೃತ್ತಿಜೀವನವನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುವ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಬಹುದು. ಬೇಸಾಯ ಅಥವಾ ತೋಟಗಾರಿಕೆಯು ಅತ್ಯುತ್ತಮವಾದ ವೃತ್ತಿಗಳಲ್ಲಿ ಒಂದಾಗಿದೆ. ಕೃಷಿಯು ಹೈನುಗಾರಿಕೆಯನ್ನು ಸಹ ಒಳಗೊಂಡಿದೆ ಮತ್ತು ಹಾಲಿನ ಉತ್ಪನ್ನಗಳ ವ್ಯಾಪಾರವನ್ನು ಮಾಡುವುದರಿಂದ ದೊಡ್ಡ ಹಣವನ್ನು ತರಬಹುದು. ಅದರ ಹೊರತಾಗಿ ಸಸ್ಯಶಾಸ್ತ್ರ, ಫ್ಯಾಷನ್ ಡಿಸೈನಿಂಗ್, ಸಂಗೀತ, ಕಲೆ, ಆಭರಣಗಳು, ಬಟ್ಟೆ, ಸಾರಿಗೆ, ಪ್ರವಾಸೋದ್ಯಮ, ಆಟೋಮೊಬೈಲ್ ಮತ್ತು ಹಣಕಾಸು ಉತ್ತಮ ವೃತ್ತಿಪರ ಆಯ್ಕೆಗಳಾಗಿವೆ. ಪ್ರಾಮಾಣಿಕತೆಯು ರೋಹಿಣಿ ಸ್ತ್ರೀಯರ ಪ್ರಮುಖ ಲಕ್ಷಣವಾಗಿದೆ ಮತ್ತು ಇದು ನಿಮಗೆ ವೃತ್ತಿಪರವಾಗಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಶಾರ್ಟ್ ಟೆಂಪರ್ ವರ್ತನೆ ಇಲ್ಲಿ ಕಾಣುತ್ತದೆ. ನೀವು ತಾಳ್ಮೆ ಮತ್ತು ಕ್ಷಮೆಯನ್ನು ಹೊಂದಿರುವುದಿಲ್ಲ. ಅದು ವೃತ್ತಿಜೀವನದ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಣಾಮ ಬೀರಬಹುದು. ವಿಶೇಷವಾಗಿ ನೀವು ವ್ಯವಸ್ಥಾಪಕ ಹುದ್ದೆಯಲ್ಲಿರುವಾಗ ನೀವು 18-36 ವರ್ಷ ವಯಸ್ಸಿನವರಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು, ಏಕೆಂದರೆ ಈ ಅವಧಿಯಲ್ಲಿ ಹಣಕಾಸಿನ ಸಮಸ್ಯೆಗಳು ಬರಬಹುದು. ನೀವು ಶುದ್ಧ ಹೃದಯದವರಾಗಿರುವುದರಿಂದ ವ್ಯಾಪಾರ ಮಾಡುವಾಗ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಪಾಲುದಾರರ ಬಗ್ಗೆ ಎಚ್ಚರದಿಂದಿರಿ, ಏಕೆಂದರೆ ಅವರು ನಿಮ್ಮನ್ನು ಆಳವಾದ ಬಿಕ್ಕಟ್ಟಿಗೆ ಸಿಲುಕಿಸಬಹುದು. ಆದಾಗ್ಯೂ ನಿಮ್ಮ ಜೀವನದ ಅತ್ಯುತ್ತಮ ವಯಸ್ಸು 38 ವರ್ಷಗಳು ಮತ್ತು 50 ವರ್ಷಗಳು ಮತ್ತು 65 ವರ್ಷಗಳು ಮತ್ತು 75 ವರ್ಷಗಳು. ನೀವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯಾಗಿದ್ದರೆ ನೀವು ಯಾವಾಗಲೂ ಉತ್ತಮ ನಡತೆ ಮತ್ತು ಉತ್ತಮ ಉಡುಗೆಯನ್ನು ಹೊಂದಿರುತ್ತೀರಿ. ನೀವು ಹೊರಗೆ ಬಲಶಾಲಿ ಮತ್ತು ಧೈರ್ಯಶಾಲಿಯಾದರೆ ಅದೇ ಸಮಯದಲ್ಲಿ ಹೃದಯದಲ್ಲಿ ದುರ್ಬಲರಾಗಿದ್ದೀರಿ. ನಿಮ್ಮ ಅಲ್ಪ ಸ್ವಭಾವದ ನಡವಳಿಕೆಯಿಂದಾಗಿ ನೀವು ತೊಂದರೆಗಳನ್ನು ಎದುರಿಸುತ್ತೀರಿ. ರೋಹಿಣಿ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಸಂತೋಷದ ವೈವಾಹಿಕ ಜೀವನವನ್ನು ಆನಂದಿಸುತ್ತೀರಿ. ರೋಹಿಣಿ ನಕ್ಷತ್ರದಲ್ಲಿ ಜನಿಸುವುದರಿಂದ ನೀವು ಆಕರ್ಷಕ, ಹೊಂದಿಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ. ನೀವು ನೋಡಲು ಅತಿ ಹೆಚ್ಚು ಲಕ್ಷಣವಾಗಿರುತ್ತೀರಿ. ಕಾಂತೀಯ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ. ನೀವು ಭಾವನಾತ್ಮಕ ಹೃದಯದಿಂದ ಸೌಮ್ಯ, ವಿನಯಶೀಲ ಮತ್ತು ಸಾಧಾರಣ ಸ್ವಭಾವವನ್ನು ಹೊಂದಿದ್ದೀರಿ. ನೀವು ಸಹ ಪ್ರಕೃತಿ ಪ್ರೇಮಿ. ನೀವು ಸ್ನೇಹಪರ ಮತ್ತು ಹೊಂದಿಕೊಳ್ಳುವ ವ್ಯಕ್ತಿ. ಜನರು ಮತ್ತು ಸ್ಥಳಕ್ಕೆ ಅನುಗುಣವಾಗಿ ನಿಮ್ಮನ್ನು ಮತ್ತು ನಿಮ್ಮ ಮನೋಭಾವವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ನಿಮಗೆ ತಿಳಿದಿದೆ. ಪ್ರತಿ ಸಾಮಾಜಿಕ ಕೂಟದಲ್ಲಿ ನೀವು ಯಾವಾಗಲೂ ಆಕರ್ಷಣೆಯ ಕೇಂದ್ರವಾಗಿ ಉಳಿಯುತ್ತೀರಿ. ನಿಮ್ಮ ಆಕರ್ಷಕ ನೋಟ ಮತ್ತು ಕೌಶಲ್ಯಗಳಿಂದ ನೀವು ಎಲ್ಲರ ಗಮನವನ್ನು ಸೆಳೆಯುತ್ತೀರಿ ಮತ್ತು ಅದಕ್ಕಾಗಿಯೇ ಜನರು ನಿಮ್ಮನ್ನು ಸುಲಭವಾಗಿ ನಂಬುತ್ತಾರೆ. ನೀವು ಸ್ಫಟಿಕ ಸ್ಪಷ್ಟ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ. ಅದು ನೇರ ಮತ್ತು ಸರಳವಾಗಿದೆ. ಸಮಾಜ ಮತ್ತು ನಿಮ್ಮ ಕುಟುಂಬದ ಮೌಲ್ಯಗಳು ಮತ್ತು ನಿಯಮಗಳ ಬಗ್ಗೆ ನಿಮಗೆ ಹೆಚ್ಚಿನ ಗೌರವವಿದೆ. ನಿಮ್ಮ ಜೀವನದ ಗುರಿಗಳಿಗೆ ಬಂದಾಗ ನೀವು ಯಾವಾಗಲೂ ಹೆಚ್ಚು ಸಮರ್ಪಿತರಾಗಿರುತ್ತೀರಿ. ನೀವು ಬದಲಾವಣೆಗಳನ್ನು ಸ್ವಾಗತಿಸುತ್ತೀರಿ ಮತ್ತು ಪೂರ್ವನಿರ್ಧರಿತ ನಿಯಮಗಳು ಮತ್ತು ನಂಬಿಕೆಗಳನ್ನು ಅನುಸರಿಸಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗೃತರಾಗಿ ಮತ್ತು ಜಾಗರೂಕರಾಗಿರಿ. ಯಾವುದೇ ರೀತಿಯ ಕಾಯಿಲೆ ಅಥವಾ ಸೋಂಕಿನಿಂದ ಬಳಲುವ ಸಾಧ್ಯತೆಯಿಲ್ಲ. ನೀವು ಅತ್ಯಂತ ಶಾಂತಿ ಮತ್ತು ತಾಳ್ಮೆಯೊಂದಿಗೆ ಜಗಳ ಮುಕ್ತ ಜೀವನವನ್ನು ಇಷ್ಟಪಡುತ್ತೀರಿ. ನೀವು ಹಲವಾರು ಏರಿಳಿತಗಳನ್ನು ಎದುರಿಸುವ ಸಾಧ್ಯತೆಯಿದೆ, ಆದರೆ ಇನ್ನೂ ಕೆಲಸದ ಕಡೆಗೆ ನಿಮ್ಮ ಭಕ್ತಿಯು ಹಾಗೇ ಇರುತ್ತದೆ. ನಿಮ್ಮ ಸಂಗಾತಿಯು ಸುಂದರ, ಆಕರ್ಷಕ ಮತ್ತು ಬುದ್ಧಿವಂತರಾಗಿರುತ್ತಾನೆ. ಅಲ್ಲದೆ
ಅವನು ಅವಳು ನಿಮ್ಮಿಂದ ಅನೇಕ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ನಿಮ್ಮಂತೆಯೇ ಭಾವನಾತ್ಮಕ ಮತ್ತು ಸಾಮಾಜಿಕವಾಗಿರುತ್ತಾರೆ. ಅಲ್ಲದೆ ನೀವು ಅವರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತೀರಿ. ನಿಮ್ಮ ವ್ಯಕ್ತಿತ್ವವು ಆಕರ್ಷಕವಾಗಿರುತ್ತದೆ ಮತ್ತು ನಡವಳಿಕೆಯು ಮೃದುವಾಗಿರುತ್ತದೆ. ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸುವಿರಿ. ಆದ್ದರಿಂದ ನಿಮ್ಮನ್ನು ಸ್ಫೂರ್ತಿ ಎಂದು ಪರಿಗಣಿಸಲು ಸಮರ್ಥನೆಯಾಗುತ್ತದೆ. ನೀವು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಮತ್ತು ಮನೆ ಕೆಲಸಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮುಗಿಸುವಿರಿ. ಇದು ನಿಮ್ಮ ಕೌಟುಂಬಿಕ ಜೀವನವನ್ನು ಆನಂದಮಯವಾಗಿಸುತ್ತದೆ. ಹೆಣ್ಣು ಹಾವಿನ ಸೃಜನಾತ್ಮಕ ಮೂಲದಿಂದ ಸಂಕೇತಿಸಲ್ಪಟ್ಟ ಮೃಗಶೀರ್ಷ ನಕ್ಷತ್ರವು ರೋಹಿಣಿಗೆ ಸಂಬಂಧಿಸಿದಂತೆ ಅತ್ಯಂತ ಹೊಂದಾಣಿಕೆಯ ನಕ್ಷತ್ರವಾಗಿದೆ. ಗಂಡು ಮುಂಗುಸಿಯ ಯೋನಿಯಿಂದ ಸಂಕೇತಿಸಲ್ಪಟ್ಟ ಉತ್ತರ ಆಷಾಢ ನಕ್ಷತ್ರವು ಹೆಚ್ಚು ಹೊಂದಿಕೆಯಾಗುವುದಿಲ್ಲ. ಅಶ್ವಿನಿ ಮತ್ತು ಭರಣಿ ನಕ್ಷತ್ರಗಳು ಮತ್ತು ರೇವತಿ ಮತ್ತು ಶತಭಿಷಾದಲ್ಲಿ ಅವರ ಸ್ತ್ರೀ ಪ್ರತಿರೂಪಗಳು ರೋಹಿಣಿ ನಕ್ಷತ್ರಕ್ಕೆ ಹೊಂದಿಕೆಯಾಗುತ್ತವೆ. ನೀವು ಉತ್ತಮ ಕೇಳುಗರು ಮತ್ತು ಸಂವಹನಕಾರರು, ಸಮತೋಲಿತ, ಜವಾಬ್ದಾರಿಯುತ, ಆರೋಗ್ಯಕರ, ಸಾಂತ್ವನ, ನಯವಾದ ಮಾತುಗಾರ, ಸತ್ಯವಂತ, ಸುಶಿಕ್ಷಿತ, ತೀಕ್ಷ್ಣ, ಅಖಂಡ, ಉದ್ದೇಶಪೂರ್ವಕ ಮತ್ತು ಅಸೂಯೆ ಪಡೆದವರು. ನೀವು ಹೆಚ್ಚಿನ ಆಂತರಿಕ ಶಕ್ತಿ ಮತ್ತು ಬಲವಾದ ಸಾರ್ವಜನಿಕ ನೋಟವನ್ನು ಹೊಂದಿದ್ದೀರಿ. ರೋಹಿಣಿ ನಕ್ಷತ್ರಕ್ಕೆ ಸೇರಿದ ಜನರ ಕೆಲವು ಪ್ರಮುಖ ದೌರ್ಬಲ್ಯಗಳು ಸುಲಭವಾಗಿ ಪ್ರಭಾವಿತರು, ನಿರ್ಣಯಿಸದವರು, ವ್ಯಸನಕಾರಿ, ಅತಿಸೂಕ್ಷ್ಮ, ಅಲ್ಪಸ್ವಭಾವದ, ಕಠಿಣ ಮತ್ತು ಇತರರಿಗೆ ನಿರ್ಣಾಯಕ. ರೋಹಿಣಿ ನಕ್ಷತ್ರದವರು ರಕ್ತದ ಸಕ್ಕರೆ, ರಕ್ತದ ಕ್ಯಾನ್ಸರ್ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಯಾವುದೇ ಇತರ ಕಾಯಿಲೆಗಳಂತಹ ಹಲವಾರು ರೋಗಗಳು ಮತ್ತು ಸೋಂಕಿನಿಂದ ಹೆಚ್ಚು ದುರ್ಬಲರಾಗುತ್ತೀರಿ. ನೀವು ಮೂತ್ರದ ಅಸ್ವಸ್ಥತೆಗಳೊಂದಿಗೆ ಸಹ ತೊಂದರೆಗೊಳಗಾಗಬಹುದು. ರೋಹಿಣಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಧೈರ್ಯಶಾಲಿಗಳು, ದೃಢವಾದ, ಸ್ವತಂತ್ರರು, ಬೇಡಿಕೆಯುಳ್ಳವರು, ಹೋರಾಟಶೀಲರು ಮತ್ತು ತ್ವರಿತ ಸ್ವಭಾವದವರು. ಅವರು ಸ್ಪಷ್ಟ ಅಭಿಪ್ರಾಯ ಮತ್ತು ಸ್ವತಂತ್ರ ಮನಸ್ಥಿತಿಯನ್ನು ಹೊಂದಿದ್ದಾರೆ. ರೋಹಿಣಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಉತ್ತಮ ನಿರ್ವಹಣಾ ಕೌಶಲ್ಯಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಇತರರ ಮೇಲೆ ಬಲವಾದ ಆಜ್ಞೆಯನ್ನು ಹೊಂದಿರುತ್ತಾರೆ. ಅವರು ಸಾಮಾನ್ಯವಾಗಿ ಸ್ವತಂತ್ರ ಮನೋಭಾವದವರಾಗಿದ್ದರು. ಅವರು ಸ್ವಭಾವತಃ ಕೊಡುವ ಮತ್ತು ದಯೆ ತೋರುವ ಸ್ವಭಾವದವರಾಗಿರುತ್ತಾರೆ. ಹಣವನ್ನು ಖರ್ಚು ಮಾಡಲು ಬಂದಾಗ ಅವರು ಸ್ವಲ್ಪ ಮಟ್ಟಿಗೆ ಉದಾರವಾಗಿರುತ್ತಾರೆ. ಅವರು ಕ್ರೀಡೆ ಮತ್ತು ರೋಮಾಂಚಕಾರಿ ಜೀವನ ಶೈಲಿಯನ್ನು ಇಷ್ಟಪಡುತ್ತಾರೆ. ಅವರ ದೃಷ್ಟಿಕೋನದಲ್ಲಿ ಶ್ರದ್ಧೆಯುಳ್ಳ ಕೆಲಸಗಾರ ಯಾವಾಗಲೂ ಸೃಜನಶೀಲ, ವಾಸ್ತವಿಕ ಮತ್ತು ಸಂವೇದನಾಶೀಲನಾಗಿರುತ್ತಾನೆ. ಅವರು ಯೋಚಿಸದೆ ವರ್ತಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ. ಇದರಿಂದಾಗಿ ಅವರು ಜೀವನದಲ್ಲಿ ಅಪಾರ ತೊಂದರೆಗಳನ್ನು ಎದುರಿಸುತ್ತಾರೆ. ಅವರು ಅದೃಷ್ಟದ ವಿಷಯದಲ್ಲಿ ಬದಲಾವಣೆಗೆ ಒಳಗಾಗುತ್ತಾರೆ ಮತ್ತು ವಿವಿಧ ಹಂತಗಳಲ್ಲಿ ಧಾರ್ಮಿಕರಾಗಿದ್ದಾರೆ. ರೋಹಿಣಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಜನಿಸಿದವರು ಮನೆಯ ವ್ಯವಹಾರಗಳನ್ನು ನಿಭಾಯಿಸಲು ಕಷ್ಟಕರ ಸಮಯವನ್ನು ಎದುರಿಸಬೇಕಾಗುತ್ತದೆ. ಆದಾಗ್ಯೂ ಅವರು ತ್ವರಿತ ಕ್ರಮ, ನಿರ್ಧಾರ ಮಾಡುವಿಕೆ ಮತ್ತು ನಾಯಕತ್ವದ ಪಾತ್ರಗಳ ಕ್ಷೇತ್ರಗಳಲ್ಲಿ ಉತ್ಕೃಷ್ಟರಾಗಿದ್ದಾರೆ. ಈ ಸ್ತ್ರೀಯರು ಶಕ್ತಿಯುತ ಮತ್ತು ತೀಕ್ಷ್ಣವಾದ ನೋಟವನ್ನು ಹೊಂದಿದ್ದಾರೆ. ವಿಶಾಲವಾದ ಗಲ್ಲದ ಬಾಯಿ ಮತ್ತು ಹಲ್ಲುಗಳನ್ನು ಹೊಂದಿರುತ್ತಾರೆ. ಅವರು ಕ್ರೀಡೆಗಳಲ್ಲಿ ಉತ್ತಮರು. ಮಧ್ಯಮ ಎತ್ತರ ಮತ್ತು ದೇಹವು ಅಲೆಯಲಿಯಾದ ಕೂದಲು, ಮೊನಚಾದ ಆಕಾರದ ಹುಬ್ಬುಗಳು, ಕಂದು ಬಣ್ಣದ ಚರ್ಮದ ಬಣ್ಣ, ರೋಮಾಂಚಕ ವ್ಯಕ್ತಿತ್ವ ಮತ್ತು ವಿಕಸನಗೊಳ್ಳುವ ವ್ಯಕ್ತಿತ್ವ. ಇಡೀ ದೇಹವು ಶಕ್ತಿ ಮತ್ತು ಗಟ್ಟಿತನದ ಅರ್ಥವನ್ನು ನೀಡುತ್ತದೆ. ಅವರ ಕೂದಲು ಸಾಮಾನ್ಯವಾಗಿ ಗಾಢ ಅಥವಾ ತಿಳಿ ಕಂದು ಅಲೆಯಂತೆ ಇರುತ್ತದೆ. ಅವರು ಆಗಾಗ್ಗೆ ತಮ್ಮ ತಲೆಯ ಮೇಲೆ ಒಂದು ಗುರುತು ಅಥವಾ ಗಾಯವನ್ನು ಹೊಂದಿರುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ದೇಹದ ಮೇಲೆ ಗಾಯಗಳಿಂದ ಗೋಚರವಾದ ರಕ್ತನಾಳಗಳು ಮತ್ತು ಗಾಯದ ಗುರುತುಗಳನ್ನು ಹೊಂದಿರುತ್ತಾರೆ.
ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪ್ರಣಯ ಸಾಹಸಗಳನ್ನು ಆನಂದಿಸುತ್ತಾರೆ. ಅವರ ಆಕರ್ಷಕ ನೋಟದಿಂದಾಗಿ ಅವರು ಸಲೀಸಾಗಿ ವಿರುದ್ಧ ಲಿಂಗವನ್ನು ವಶಪಡಿಸಿಕೊಳ್ಳುತ್ತಾರೆ. ಮದುವೆಗೆ ವಿಷಯ ಬಂದಾಗ ಅವರು ಸಾಕಷ್ಟು ವಾಸ್ತವಿಕ ಮತ್ತು ಪ್ರಾಯೋಗಿಕ. ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಯಾವಾಗಲೂ ದೀರ್ಘಾವಧಿಯ ಸಂಬಂಧದಲ್ಲಿರಲು ಬಯಸುತ್ತಾರೆ ಮತ್ತು ತಮ್ಮ ಸಂಗಾತಿಯನ್ನು ಎಲ್ಲಾ ರೀತಿಯಲ್ಲಿ ಆರಾಧಿಸುತ್ತಾರೆ. ಅವರ ಮೂಲ ಸ್ವಭಾವವೆಂದರೆ ಪ್ರೀತಿಯಲ್ಲಿ ಅನುಭವಗಳನ್ನು ಹೊಂದಿರುವುದು. ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಇವರಿಗೆ ನಂಬಿಗಸ್ತರಾಗಿರಬೇಕು. ಅವರು ಶಾಂತತೆಯನ್ನು ಅಭ್ಯಾಸ ಮಾಡುತ್ತಾರೆ ಮತ್ತು ತಮ್ಮ ಪ್ರೀತಿಪಾತ್ರರಿಗೆ ಸಹ ಸುಲಭವಾಗಿ ಭಾವನೆಗಳನ್ನು ತೋರಿಸುವುದನ್ನು ತಡೆಯುತ್ತಾರೆ. ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಇವರ ಪತಿ ಸುಂದರವಾದ ಮತ್ತು ಪ್ರಕಾಶಮಾನವಾದ ಹೆಂಡತಿಯನ್ನು ಕಂಡುಕೊಂಡ ಅದೃಷ್ಟವಂತರು. ಸಂಪತ್ತು ಲಾಭದ ವಿಷಯದಲ್ಲಿ ಸಂಯೋಗವು ತುಂಬಾ ಅನುಕೂಲಕರವಾಗಿದೆ. ಸ್ತ್ರೀಯರು ತಮ್ಮ ಬುದ್ಧಿಶಕ್ತಿ ಮತ್ತು ಚಿಂತನಶೀಲ ಮಾತಿನ ಪ್ರಭಾವದ ಮೂಲಕ ಸಮಾಜದಲ್ಲಿ ದೊಡ್ಡ ಅಧಿಕಾರವನ್ನು ಹೊಂದುತ್ತಾರೆ. ನಿಮ್ಮ ಮಕ್ಕಳು ಮತ್ತು ಹಿರಿಯ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ನೀವು ಧರ್ಮದಲ್ಲಿ ನಂಬಿಕೆಯುಳ್ಳವರು ಮತ್ತು ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದೀರಿ. ನಿಮ್ಮ ಸಂಗಾತಿ ಮತ್ತು ಪ್ರಾಣಿಗಳ ಬಗ್ಗೆ ನೀವು ತುಂಬಾ ಉದಾರವಾಗಿರುತ್ತೀರಿ. ನೀವು ಜ್ಞಾನವನ್ನು ಸಂಪಾದಿಸಲು ಬಹಳ ಉತ್ಸುಕರಾಗಿದ್ದೀರಿ. ನಿಮ್ಮ ವಸ್ತುಗಳಿಗೆ ನೀವು ಸ್ವಾಮ್ಯ ಸೂಚಕ ಭಾಗವನ್ನು ಹೊಂದಿರಬಹುದು ಮತ್ತು ಅದನ್ನು ಖರ್ಚು ಮಾಡುವುದರಿಂದ ಅಥವಾ ಸಾಲ ನೀಡುವುದರಿಂದ ತಡೆಹಿಡಿಯಬಹುದು. ನಿಮ್ಮ ಧೈರ್ಯದ ಮನೋಭಾವವು ಒಂದು ವಿವಿಧ ಸಂದರ್ಭಗಳಲ್ಲಿ ನಿಮಗೆ ತೊಂದರೆಗಳನ್ನು ಉಂಟು ಮಾಡಬಹುದು. ಸ್ತ್ರೀಯರು ಜೀವನದಲ್ಲಿ ವಿಷಯಗಳ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವನ್ನು ಪಡೆಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು. ನಿಮ್ಮ ಹಣಕಾಸು ಮತ್ತು ಕಿರಿಯ ಸಹೋದರರೊಂದಿಗೆ ನೀವು ಹಂಚಿಕೊಳ್ಳುವ ಸಂಬಂಧದೊಂದಿಗೆ ತಾಳ್ಮೆಯಿಂದಿರಲು ನೀವು ಕಲಿಯಬೇಕು. ಸಂಪತ್ತು, ಭೂಮಿ ಮತ್ತು ಮನೆ ಆಸ್ತಿಯೊಂದಿಗೆ ಸಂಯೋಗವು ನಿಮ್ಮನ್ನು ತುಂಬಾ ಅದೃಷ್ಟವಂತರನ್ನಾಗಿ ಮಾಡುತ್ತದೆ. ಹೇಗಾದರೂ ಸಂಪತ್ತನ್ನು ಸಂಪಾದಿಸಿದರೂ ನೀವು ಜೀವನದಿಂದ ಹೆಚ್ಚಿನದನ್ನು ಹುಡುಕುವುದರಿಂದ ನೀವು ಅದನ್ನು ಆನಂದಿಸದಿರಬಹುದು. ನೀವು ಯಶಸ್ಸನ್ನು ಬಯಸುತ್ತೀರಿ, ಅದು ಕೇವಲ ಸಂಪತ್ತನ್ನು ಗಳಿಸಲು ಸೀಮಿತವಾಗಿರದೆ ಸಮಾಜಕ್ಕೆ ಕೆಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ದೊಡ್ಡ ಕುಟುಂಬವನ್ನು ಹೊಂದಿರುವ ಸಂತೋಷವನ್ನು ನೀವು ಆನಂದಿಸಬೇಕು. ಚಂದ್ರನು ನಿಮ್ಮನ್ನು ಮಾನಸಿಕವಾಗಿ ಸ್ಥಿರಗೊಳಿಸುತ್ತಾನೆ. ನೀವು ಆಲೋಚನೆಗಳನ್ನು ಹೊಂದಿರುತ್ತೀರಿ, ಆದರೆ ಅವುಗಳನ್ನು ಕಾರ್ಯಗತಗೊಳಿಸಲು ಭಯಪಡುತ್ತೀರಿ. ನೀವು ಯೋಜನೆಗಳನ್ನು ಮಾಡುವ ಅಭ್ಯಾಸವನ್ನು ಹೊಂದಿದ್ದೀರಿ, ಆದರೆ ಅವುಗಳನ್ನು ಕಾರ್ಯಗತಗೊಳಿಸುವಲ್ಲಿ ಅಡ್ಡಿಯನ್ನು ಎದುರಿಸಬೇಕಾಗುತ್ತದೆ. ನೀವು ಸಿಹಿ ಮಾತು ಹೊಂದಿರುವ ವ್ಯಕ್ತಿ. ನೀವು ತುಂಬಾ ಸಂವೇದನಾಶೀಲ ವ್ಯಕ್ತಿ ಮತ್ತು ಎಲ್ಲಾ ರೀತಿಯ ಸ್ಪರ್ಶವನ್ನು ಬಯಸುತ್ತೀರಿ. ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ನೀವು ಬಹುಪಾಲು ವಿಶ್ವಾಸ ಹೊಂದಿದ್ದರು. ಖಚಿತವಾಗಿರಲು ಇತರರಿಂದ ಸಹಾಯವನ್ನು ಪಡೆಯುವ ಪ್ರವೃತ್ತಿಯನ್ನು ನೀವು ಇನ್ನೂ ಹೊಂದಿದ್ದೀರಿ. ರೋಹಿಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಬುಧದಿಂದ ನಿರ್ವಹಿಸಲ್ಪಡುವ ಮಿಥುನ ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಜನಿಸಿದವರಿಗೆ ಶಾಸ್ತ್ರಗಳಲ್ಲಿ ಅಪಾರವಾದ ಆಸಕ್ತಿ ಇರುತ್ತದೆ. ಆದಾಗ್ಯೂ ಅವರು ಜೀವನದಲ್ಲಿ ತಾಳ್ಮೆಯನ್ನು ಹೊಂದಿರುವುದಿಲ್ಲ ಮತ್ತು ಆದ್ದರಿಂದ ಷೇರು ಮಾರುಕಟ್ಟೆಯಂತಹ ಹೆಚ್ಚು ಅಗತ್ಯವಿರುವ ಚಟುವಟಿಕೆಗಳೊಂದಿಗೆ ಹೋರಾಡುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಶ್ರೇಷ್ಠರು. ಅಲ್ಲದೆ ವ್ಯಕ್ತಿಯು ಹೆಚ್ಚು ಭೌತಿಕ ಮತ್ತು ಹೆಚ್ಚು ಖರ್ಚು ಮಾಡಲು ಒಲವು ತೋರುತ್ತಾನೆ. ಈ ಜನರನ್ನು ಅವರ ಶಾಂತ ಸ್ವಭಾವದಿಂದ ಗುರುತಿಸಲಾಗುತ್ತದೆ. ಈ ಸ್ತ್ರೀಯರು ಹಣದ ಮನಸ್ಸಿನವರು. ಎಲ್ಲವನ್ನು ಅದರ ಭೌತಿಕ ಮೌಲ್ಯಕ್ಕಾಗಿ ತೂಗುವ ಸಾಮಾನ್ಯ ಪ್ರವೃತ್ತಿಯನ್ನು ಅವರು ಹೊಂದಿದ್ದಾರೆ. ಅಂತಹ ಸ್ಥಳೀಯರು ಬಹಳ ದೊಡ್ಡ ಸಾಮಾಜಿಕ ವಲಯವನ್ನು ಹೊಂದಿರಬಹುದು. ಈ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಹೊಂದಾಣಿಕೆಯ ಕುಟುಂಬ ಜೀವನವನ್ನು ಆನಂದಿಸಲು ಬದುಕುತ್ತಾಳೆ. ಅಲ್ಲಿ ಎಲ್ಲರೂ ಅವಳನ್ನು ಬೆಂಬಲಿಸುತ್ತಾರೆ. ಅವಳು ಮದುವೆಯ ನಂತರ ತನ್ನ ಪತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾಳೆ ಮತ್ತು ಮಕ್ಕಳನ್ನು ಸಹ ಪ್ರೀತಿಸುತ್ತಾಳೆ.
ಹೇಗಾದರೂ ಆಗೊಮ್ಮೆ ಈಗೊಮ್ಮೆ ಅವಳು ಅಸೂಯೆಯಿಂದ ತನ್ನ ಜೀವನದಲ್ಲಿ ಪುರುಷನನ್ನು ಅನುಮಾನಿಸಬಹುದು. ಅಂತಹ ಅನುಮಾನವು ಹೆಚ್ಚಾಗಿ ಕಟ್ಟುನಿಟ್ಟಾದ ಸತ್ಯ ಬೆಂಬಲದ ಆಧಾರವನ್ನು ಹೊಂದಿಲ್ಲ. ಪೂರೈಸುವ ಮದುವೆಯನ್ನು ಹೊಂದಲು ಅವಳು ನಿಯಂತ್ರಿಸಬೇಕಾದ ಒಂದು ವಿಷಯ ಇದು. ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ನಡುವೆ ಸಂತೋಷವನ್ನು ಹರಡುವವರಾಗಿದ್ದೀರಿ. ಆದಾಗ್ಯೂ ನಿಮ್ಮ ಸಹೋದರ ಮತ್ತು ಸಹೋದರಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳದಿರಬಹುದು. ಅಥ್ಲೆಟಿಕ್ಸ್ ಅಥವಾ ಸಮೂಹ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಯಾವುದೇ ಉದ್ಯೋಗದಿಂದ ಲಾಭವನ್ನು ಗಳಿಸುವ ಹೆಚ್ಚಿನ ನಿರೀಕ್ಷೆಗಳನ್ನು ನೀವು ಹೊಂದಿದ್ದೀರಿ. ಬುಧದ ಪ್ರಸ್ತುತ ಸ್ಥಾನವು ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ಅಡ್ಡಿಯಾಗಬಹುದು. ಆದಾಗ್ಯೂ ನೀವು ನಿಮ್ಮ ತಾಯಿಯ ಅಜ್ಜನೊಂದಿಗೆ ಆನಂದದಾಯಕ ಸಂಬಂಧವನ್ನು ಹಂಚಿಕೊಳ್ಳಬೇಕು. ನೀವು ತಿನ್ನಲು ತುಂಬಾ ಇಷ್ಟಪಡುತ್ತೀರಿ ಮತ್ತು ಭವಿಷ್ಯದಲ್ಲಿ ಅತಿಯಾಗಿ ತಿನ್ನುವ ಅಭ್ಯಾಸವನ್ನು ಸಹ ಪಡೆಯಬಹುದು. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು. ಶತ್ರುಗಳನ್ನು ಹುಡುಕಲು ನೀವು ಹೆಚ್ಚು ದೂರ ಹೋಗಬೇಕಾಗಿಲ್ಲ. ನೀವು ಉತ್ತಮ ಸಂಗಾತಿಯಾಗುವುದಿಲ್ಲ ಎಂದು ಜನರು ಭಾವಿಸಿದರು, ನಿಮ್ಮ ಹೃದಯಕ್ಕೆ ನೀವು ಉತ್ತಮ ಸಂಗಾತಿಯಾಗುತ್ತೀರಿ ಎಂದು ತಿಳಿದಿದೆ. ರೋಹಿಣಿ ನಕ್ಷತ್ರದ 4ನೇ ಪಾದ. ಈ ಪಾದವು ಚಂದ್ರನಿಂದ ನಿರ್ವಹಿಸಲ್ಪಟ್ಟ ಕರ್ಕಾಟಕ ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಹುಟ್ಟಿದವರು ಧಾರ್ಮಿಕರು. ಅವರು ಧರ್ಮ ಮತ್ತು ಧಾರ್ಮಿಕ ಪಠ್ಯದಲ್ಲಿ ಸಾಕಷ್ಟು ನಂಬುತ್ತಾರೆ. ಆದರೆ ಅವರು ಕಲಾತ್ಮಕಕ್ಕಿಂತ ಹೆಚ್ಚು ವ್ಯವಹಾರದಂತಹವು. ನೀವು ಬಯಸುವ ಪ್ರತಿಷ್ಠೆಯನ್ನು ಭಗವಂತ ನಿಮಗೆ ದಯಪಾಲಿಸುತ್ತಾನೆ. ನೀವು ಅವುಗಳನ್ನು ನಿಮಗಾಗಿ ಸ್ವಲ್ಪ ಸಾಣೆಗೊಳಿಸಿದರೆ ನೀವು ಆಕರ್ಷಕ ದೈಹಿಕ ಲಕ್ಷಣಗಳನ್ನು ಹೊಂದಿರುತ್ತೀರಿ. ನೀವು ಧಾರ್ಮಿಕ ರೀತಿಯವರು ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತೀರಿ. ನಿಮ್ಮ ಕರ್ತವ್ಯ ಮತ್ತು ವೃತ್ತಿಯ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರುತ್ತೀರಿ ಮತ್ತು ಇತರರಿಂದ ಸಲಹೆ ಪಡೆಯಲು ಇಷ್ಟಪಡುವುದಿಲ್ಲ. ನೀವು ಆರೋಗ್ಯ ಸಮಸ್ಯೆಗಳೊಂದಿಗೆ ಹೋರಾಡಬಹುದು. ಅದು ಮೊದಲೇ ಗುರುತಿಸದಿದ್ದರೆ ಗಂಭೀರವಾಗಬಹುದು. ನೀವು ಒಮ್ಮೊಮ್ಮೆ ಪೂರ್ಣ ದೇಹ ತಪಾಸಣೆ ಮಾಡಿಸಿಕೊಳ್ಳಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಸಕಾರಾತ್ಮಕ ರೀತಿಯಲ್ಲಿ ಬಳಸಿದರೆ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ನೀವು ಸ್ವಭಾವತಃ ಸ್ವಲ್ಪ ಮಟ್ಟಿಗೆ ಜಿಪುಣರಾಗಿರಬಹುದು. ಅದನ್ನು ಸ್ವೀಕರಿಸಲು ನೀವು ಹಿಂಜರಿಯಬಾರದು. ನೀವು ಚರ್ಮ ಮತ್ತು ಕೂದಲಿನ ಸಮಸ್ಯೆಗಳಿಗೆ ಕಡಿಮೆ ಒಳಗಾಗುತ್ತೀರಿ. ಖ್ಯಾತಿಯನ್ನು ಒಳಗೊಂಡಿರುವ ವೃತ್ತಿಗಳಲ್ಲಿಯೂ ನೀವು ಒಳ್ಳೆಯದನ್ನು ಮಾಡುತ್ತೀರಿ. ನೀವು ಒಬ್ಬ ವ್ಯಕ್ತಿಯಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಬಾಗಿದಿರಿ. ಇದು ಪ್ರೇರಣೆಯ ಮೂಲವೂ ಆಗಿದೆ. ಕುಟುಂಬವು ನಿಮ್ಮ ಸಮಸ್ಯೆಗಳನ್ನು ಮುಂದೂಡುತ್ತದೆ. ನಿಮ್ಮ ತಾಯಿ ಮತ್ತು ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳದಿರಬಹುದು. ಕುಟುಂಬದಲ್ಲಿ ಸಂತೋಷದ ಕೊರತೆಯು ನಿಮ್ಮ ಮಾನಸಿಕ ಶಾಂತಿಯನ್ನು ಅಸ್ಥಿರಗೊಳಿಸಬಹುದು. ನೀವು ಕೆಟ್ಟ ಅಭ್ಯಾಸಗಳಿಗೆ ಗುರಿಯಾಗಬಹುದು ಅಥವಾ ಒಂಟಿತನದಲ್ಲಿ ಸಾಂತ್ವನವನ್ನು ಹುಡುಕಬಹುದು. ತೊಂದರೆಗೊಳಗಾದ ಮಾನಸಿಕ ಆರೋಗ್ಯವು ನಿಮ್ಮ ವೃತ್ತಿಪರ ಶ್ರೇಷ್ಠತೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು. ಅಂತಹ ಸಂಕಟಗಳನ್ನು ಜಯಿಸಲು ಉತ್ತಮ ಉಪಾಯವೆಂದರೆ ಒಂದು ಸಮಯದಲ್ಲಿ ಒಂದೇ ಪರಿಸ್ಥಿತಿಯನ್ನು ಎದುರಿಸುವುದು. ಜೀವನದ ತಟ್ಟೆಯು ಪ್ರತಿಯೊಂದನ್ನು ಸಣ್ಣ ಪ್ರಮಾಣದಲ್ಲಿ ಹೊಂದಿದೆಯೇ ಮತ್ತು ಕೇವಲ ಒಂದು ಭಕ್ಷ್ಯವನ್ನು ಹೇರಳವಾಗಿ ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಉದ್ಯೋಗವು ಜೀವನದ ಪ್ರತಿಯೊಂದು ಅಂಶದ ವಿಷಯದಲ್ಲಿ ನಿಮಗಾಗಿ ಉನ್ನತ ಗುಣಮಟ್ಟವನ್ನು ಹೊಂದಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಯಾವುದೇ ಮತ್ತು ಸಾಧ್ಯವಿರುವ ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಬೆನ್ನಟ್ಟುತ್ತೀರಿ. ನೀವು ತುಂಬಾ ನ್ಯಾಯಯುತ ಸ್ವಭಾವದವರಾಗಿದ್ದೀರಿ ಮತ್ತು ಅವರು ಕೆಲಸ ಮಾಡಿದ್ದನ್ನು ಮಾತ್ರ ಪಡೆಯಬೇಕು ಎಂದು ಭಾವಿಸುತ್ತಾರೆ. ವೃಷಭ ರಾಶಿಯಲ್ಲಿ ಗುರುಗ್ರಹದ ಸ್ಥಾನವು ಸಂಗ್ರಹವಾದ ಸಂಪತ್ತಿನಲ್ಲಿ ಸ್ವಲ್ಪ ನಷ್ಟವನ್ನು ತರಬಹುದು. ನಿಮ್ಮ ದಿನವನ್ನು ಯೋಜಿಸುವ ಪ್ರವೃತ್ತಿಯನ್ನು ನೀವು ಹೊಂದಿದ್ದೀರಿ ಮತ್ತು ಏನನ್ನೂ ಮಾಡದೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಇಷ್ಟಪಡುವುದಿಲ್ಲ.
ನೀವು ಸ್ವಭಾವತಃ ಟ್ಯಾಬ್ಬಿಟ್ ಜಿಪುಣರಾಗಿದ್ದೀರಿ, ಆದರೆ ಅದು ಕುಟುಂಬಕ್ಕಾಗಿ ಅಥವಾ ಯಾರಿಗಾದರೂ ವಿಶೇಷವಾದಾಗ ಅಥವಾ ನಿಮಗೆ ನಿಜವಾಗಿಯೂ ಬೇಕಾದುದನ್ನು ಖರೀದಿಸಲು ನೀವು ಬಯಸಿದಾಗ ಖರ್ಚು ಮಾಡುವುದರಿಂದ ದೂರ ಸರಿಯಬೇಡಿ. ನೀವು ಸುಲಭವಾಗಿ ವಿಷಯಗಳನ್ನು ಮರೆತು ಬಿಡುವುದಿಲ್ಲ ಮತ್ತು ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳುವುದು ಉತ್ತಮ. ನೀವು ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತೀರಿ, ಆದರೆ ಅವರಿಂದ ಅದೇ ಸಹಾಯವನ್ನು ಮರಳಿ ಪಡೆಯದಿರಬಹುದು. ನೀವು ಸಂಪತ್ತು ಮತ್ತು ಆಸ್ತಿ ಗಳಿಸಿದ್ದರೆ ಮಾತ್ರ ಇತರರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಆದ್ದರಿಂದ ನೀವು ನಿಜವಾಗಿಯೂ ಮಾಡಬಯಸುವುದಕ್ಕೆ ಮಾತ್ರ ಸಾಮಸ್ಯ ಹೊಂದಿರುವ ಗುರಿಗಳನ್ನು ಮಾತ್ರ ಸಾಧಿಸಲು ಪ್ರಯತ್ನಿಸಿ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ತೆಳ್ಳಗಿನ ಮೈಕಟ್ಟು ಹೊಂದಿರುತ್ತಾರೆ. ಅವರು ಸಾಮಾಜಿಕವಾಗಿ ಬುದ್ಧಿವಂತರು ಹಾಗೂ ಹಿರಿಯರಿಗೆ ವಿಧೇಯರು ಆಗಿರುತ್ತಾರೆ. ತಂದೆಗೆ ಹೋಲಿಸಿದರೆ ಅವರು ತಾಯಿಗೆ ಹೆಚ್ಚು ಆಪ್ತರಾಗಿದ್ದು ಎಲ್ಲವನ್ನೂ ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ. ವಿವಾಹವಾದ ನಂತರ ಪತಿ ಏನೇ ಹೇಳಿದರೂ ಅದಕ್ಕೆ ಸರಿ ಎನ್ನುವ ಸ್ವಭಾವದವರು ಕೂಡ ಹೌದು. ಈ ನಕ್ಷತ್ರದಲ್ಲಿ ಜನಿಸಿದವರ ಕುಟುಂಬವು ಶಾಂತಿಯುತವಾಗಿರುತ್ತದೆ. ಅವರು ಐಷಾರಾಮಿ ಜೀವನ ನಡೆಸುತ್ತಾರೆ ಹಾಗೂ ಜನಪ್ರಿಯರೂ ಆಗಿರುತ್ತಾರೆ. ಭಾರತೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವಶಾಸ್ತ್ರ, ವಿಜ್ಞಾನ, ಔಷಧ, ಕಲೆ, ಸಂಗೀತ, ಮನೋರಂಜನೆ, ಸೌಂದರ್ಯವರ್ಧಕ, ಕೃಷಿ, ತೋಟಗಾರಿಕೆ, ಆಹಾರ ತಂತ್ರಜ್ಞಾನ, ಲೈಂಗಿಕ ಚಿಕಿತ್ಸೆ, ಹರಳುಗಳು, ಇಂಟೀರಿಯರ್ ಡೆಕೋರೇಷನ್, ಟ್ರಾನ್ಸ್ಪೋರ್ಟ್, ಪ್ರವಾಸ, ವಾಹನ, ಎಣ್ಣೆ ಮತ್ತು ಪೆಟ್ರೋಲಿಯಂ, ಜವಳಿ, ಹಡಗು, ಪ್ಯಾಕೇಜ್ ಮತ್ತು ದ್ರವ ಪದಾರ್ಥಗಳ ಮಾರಾಟದಲ್ಲಿ ಪ್ರಗತಿ ಕಾಣುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.